ಶ್ರೀ ಚಾಮುಂಡೇಶ್ವರಿಯನ್ನು ನೆನೆಯುತ್ತಾ ಈ ದಿನದ ರಾಶಿ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಮೇಷರಾಶಿ, ಇವತ್ತು ವಿಘ್ನ ನಿವಾರಕನ ಕೃಪೆ ನಿಮ್ಮ ಮೇಲಿರುತ್ತದೆ, ಹಾಗಾಗಿ ದಿನವಿಡೀ ಆರೋಗ್ಯವಾಗಿರುತ್ತೀರಿ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಪ್ರವಾಸ ಮತ್ತು ರುಚಿಯಾದ ಭೋಜನ ಸವಿಯುವ ಯೋಗವಿದೆ. ವೃಷಭ ರಾಶಿ, ಇವತ್ತಿನ ದಿನವನ್ನು ಆನಂದವಾಗಿ ಕಳೆಯಲಿದ್ದೀರಿ. ಕೆಲಸ ಕಾರ್ಯಗಳೆಲ್ಲ ವ್ಯವಸ್ಥಿತವಾಗಿ ನಡೆಯಲಿದೆ. ಅಪೂರ್ಣವಾಗಿದ್ದ ಕೆಲಸಗಳನ್ನೆಲ್ಲ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಮಿಥುನ ರಾಶಿ, ಇವತ್ತಿನ ದಿನ ನಿಮಗೆ ಮಧ್ಯಮ ಫಲದಾಯಕವಾಗಿದೆ. ಹೊಸ ಕಾರ್ಯವನ್ನು ಆರಂಭಿಸದೇ ಇರುವುದು ಒಳ್ಳೆಯದು. ಸಂಗಾತಿ ಹಾಗೂ ಮಕ್ಕಳ ವಿಚಾರದಲ್ಲಿ ಚಿಂತಿತರಾಗುತ್ತೀರಿ. ಅಜೀರ್ಣದ ಸಮಸ್ಯೆಯಿಂದಾಗಿ ಆರೋಗ್ಯವು ಸ್ವಲ್ಪ ಏರುಪೇರಾಗುತ್ತದೆ. ಕಟಕ ರಾಶಿ, ಇಂದು ಕೊಂಚ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಶಾರೀರಿಕ ಸ್ವಾಸ್ಥ್ಯ ಮತ್ತು ಮಾನಸಿಕ ಉಲ್ಲಾಸವನ್ನು ಕಾಯ್ದುಕೊಳ್ಳಲು ಕಷ್ಟಪಡಬೇಕಾಗುತ್ತದೆ. ಸಮಾಜದಲ್ಲಿ ಅಗೌರವ ಉಂಟಾಗುವ ಸಾಧ್ಯತೆ ಇದೆ. ಎಚ್ಚರದಿಂದಿದ್ದರೆ ಒಳ್ಳೆಯದು. ಸಿಂಹರಾಶಿ, ಅಂದುಕೊಂಡ ಕೆಲಸ ಯಶಸ್ವಿಯಾಗುತ್ತದೆ. ಪ್ರತಿಸ್ಪರ್ಧಿಗಳೆದುರು ಗೆಲುವು ಸಿಗಲಿದೆ. ಮನಸ್ಸು ಉಲ್ಲಾಸದಿಂದಿರುತ್ತದೆ. ಒಳಹುಟ್ಟಿದವರೊಂದಿಗೂ ಉತ್ತಮ ಬಾಂಧವ್ಯ ಹೊಂದಲಿದ್ದೀರಿ. ರಮಣೀಯ ಕ್ಷೇತ್ರಕ್ಕೆ ಪ್ರವಾಸ ಮಾಡುವ ಸಾಧ್ಯತೆ ಇದೆ. ಕನ್ಯಾರಾಶಿ, ಇವತ್ತು ನಿಮಗೆ ಶುಭ ದಿನ. ನಿಮ್ಮ ಮೃದು ಮಾತಿನಿಂದಾಗಿ ಇತರರಲ್ಲಿ ಒಳ್ಳೆಯ ಭಾವನೆ ಮೂಡಲಿದೆ. ಕುಟುಂಬದಲ್ಲೂ ನೆಮ್ಮದಿ ನೆಲೆಸುತ್ತದೆ. ಆದರೂ ಮಾತಿನ ಮೇಲೆ ಹಿಡಿತವಿರಲಿ. ವಾದ ವಿವಾದಗಳಲ್ಲಿ ಮೂಗು ತೋರಿಸಬೇಡಿ. ತುಲಾರಾಶಿ, ಇವತ್ತು ಪ್ರತಿಯೊಂದು ಕೆಲಸವನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸುತ್ತೀರಿ. ಆರ್ಥಿಕ ಯೋಜನೆಗಳ ರೂಪುರೇಷೆ ಕೂಡ ಸಿದ್ಧಪಡಿಸುತ್ತೀರಿ. ದೈಹಿಕ ಮತ್ತು ಮಾನಸಿಕ ಆನಂದದ ಅನುಭವವಾಗಲಿದೆ. ವೃಶ್ಚಿಕ ರಾಶಿ, ಇವತ್ತು ಮೋಜು ಮಸ್ತಿ ಮತ್ತು ಮನರಂಜನೆಗಾಗಿ ಹೆಚ್ಚು ಹಣ ಖರ್ಚಾಗಬಹುದು. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುತ್ತದೆ. ಮನಸ್ಸಿನಲ್ಲಿ ಚಿಂತೆ ಆವರಿಸಲಿದೆ. ದುರ್ಘಟನೆಯಿಂದ ರಕ್ಷಿಸಿಕೊಳ್ಳಿ. ಸ್ನೇಹಿತರು ಕುಟುಂಬದವರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗದಂತೆ ಎಚ್ಚರ ವಹಿಸಬೇಕು. ಧನಸ್ಸು ರಾಶಿ, ಆರ್ಥಿಕ ಲಾಭ ಮತ್ತು ಸಾಮಾಜಿಕ ಪ್ರತಿಷ್ಠೆ ದೊರೆಯಲಿದೆ. ಇದರಿಂದ ಬದುಕಿನಲ್ಲಿ ಸುಖ ಸಂತೋಷದ ಅನುಭವವಾಗುತ್ತದೆ. ಆದಾಯ ವೃದ್ಧಿ ಮತ್ತು ವ್ಯಾಪಾರದಲ್ಲಿ ಲಾಭವಿದೆ. ಸ್ನೇಹಿತರೊಂದಿಗೆ ಸುಂದರವಾದ ಸ್ಥಳಕ್ಕೆ ಪ್ರವಾಸ ಕೈಗೊಳ್ಳುತ್ತೀರಿ. ಮಕರ ರಾಶಿ, ಮನೆಯಲ್ಲಿ ಮಕ್ಕಳ ವಿಚಾರವಾಗಿ ಆನಂದ ಉಂಟಾಗಲಿದೆ. ಸಂಬಂಧಿಕರು ಮತ್ತು ಸ್ನೇಹಿತರ ಭೇಟಿಯಿಂದ ಮನಸ್ಸು ಪ್ರಸನ್ನವಾಗಲಿದೆ. ಉದ್ಯಮದಲ್ಲಿ ಹಣದ ಹೂಡಿಕೆಗಾಗಿ ಪ್ರಯಾಣ ಮಾಡಬೇಕಾಗಿ ಬರಬಹುದು. ವ್ಯಾಪಾರದಲ್ಲಿ ಆದಾಯ ಹೆಚ್ಚಾಗುತ್ತದೆ. ಕುಂಭರಾಶಿ, ಪ್ರತಿಸ್ಪರ್ಧಿಗಳೊಂದಿಗೆ ವಾದ ವಿವಾದದಲ್ಲಿ ತೊಡಗಬೇಡಿ. ದೈಹಿಕ ಅಸ್ವಸ್ಥತೆ ಉಂಟಾಗಲಿದೆ. ಆಲಸ್ಯವು ನಿಮ್ಮನ್ನು ಕಾಡಲಿದೆ. ಆದರೂ ಮನಸ್ಸು ಪ್ರಶಾಂತವಾಗಿರುತ್ತದೆ. ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಎಚ್ಚರಿಕೆಯಿಂದ ವರ್ತಿಸಬೇಕು. ಮೀನರಾಶಿ, ಕೋಪ ಮತ್ತು ಮಾತಿನ ಮೇಲೆ ಸಂಯಮವಿರಲಿ. ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು. ಚಿಕಿತ್ಸೆಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಮಾನಸಿಕವಾಗಿ ಅಶಾಂತಿ ಉಂಟಾಗುತ್ತದೆ. ಗಣೇಶನ ಆರಾಧನೆ ಮಾಡಿದರೆ ಶುಭ ಫಲವನ್ನು ಕಾಣುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಧನ್ಯವಾದ ಸ್ನೇಹಿತರೆ. ಶ್ರೀ ಚಾಮುಂಡೇಶ್ವರಿ.